ಎಲ್ಲರಿಗೂ ವಚನವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ನಿಜಲಿಂಗದೇವರು ಹಾಗೂ ಅವರ ಸಹಚರರು ಅರಮನೆಗೆ ಅನುಭವ ಗೋಷ್ಠಿಗೆ ಬರುತ್ತಿರುವಾಗ ಪಟುಪಟರು ಅವರನ್ನು ತಡೀತಾರೆ. ರಾಜಾಗ್ನಿಯು ತಾವು ಒಳಗೆ ಬರುವಂತಿಲ್ಲ ಅಂದು. ಆದರೆ ಮಹಾದೇವಿಯು ಎದ್ದು ಹೋಗಿ ಅವರನ್ನು ಕರೆದುಕೊಂಡು ಬರ್ತಾಳೆ. ಇದೆಲ್ಲವನ್ನ ಕೌಶಿಕ ಮಹಾರಾಜನು ಮಹಡಿಯಿಂದ ನೋಡ್ತಾ ಇರ್ತಾನೆ. ಕೌಶಿಕ ಮಹಾರಾಜನಿಗೆ, ನಾನು ಪ್ರಶಾಂತ ಭವನಕ್ಕೆ ಬಂದರೂ ಹೇಳಿ ಕಳಿಸಿದರೂ ಆಕೆ ನನ್ನನ್ನು ನೋಡಲು ಬಂದಿಲ್ಲ. ಆದರೆ ಈ ಜಂಗಮರು ಬಂದ ತಕ್ಷಣ ಅದೆಷ್ಟು ಆವೇಶಗೊಂಡು ಆಕೆ ಹೋಗಿ ಅವರನ್ನು ಬರಮಾಡಿಕೊಂಡಳಲ್ಲ ಎಂಬ ಒಂದು ಅಸಮಾಧಾನ ಇರುತ್ತೆ. ಹಾಗೂ ಅನೇಕ ಜನ ವಿಲಾಸಿನಿಯರು ಕೂಡ ಅವನಿಗೆ ಚಾಡಿ ಮಾತನ್ನು ಹೇಳ್ತಾ ಇರ್ತಾರೆ. ಅನುಭವ ಗೋಷ್ಠಿಗಳಲ್ಲಿ ಬಹಳ ದೌರ್ಜನ್ಯ ನಡೀತಾ ಇದೆ. ಅರಮನೆಯ ಬೆಳ್ಳಿಗಳನ್ನು, ರತ್ನಹಾರಗಳನ್ನು ದೇಣಿಗೆಯಾಗಿ ಮಹಾದೇವಿ ಕೊಡ್ತಾ ಇರ್ತಾಳೆ ಅಂತ ಸುಳ್ಳು ಮಾತನ್ನು ಕೂಡ ಹೇಳಿರ್ತಾರೆ. ಹಾಗಾಗಿ ಕೌಶಿಕ ಮಹಾರಾಜನು ಇದನ್ನೆಲ್ಲ ನಿಲ್ಲಿಸಬೇಕು, ಈ ಅನ್ಯಾಯವನ್ನು ತಡೆಯಬೇಕು ಎಂದು ರಾಜಾಜ್ಞೆಯನ್ನು ನೀಡಿರ್ತಾನೆ. ಇದೀಗ ನಿಜಲಿಂಗದೇವರು ಹಾಗೂ ಸಹಚರರು ಪ್ರಶಾಂತ ಭವನಕ್ಕೆ ಆಗಮಿಸಿ ಗೋಷ್ಠಿಯನ್ನು ಆರಂಭಿಸುವವರು ಇದ್ದಾರೆ. ಇಲ್ಲಿಂದ ಮುಂದುವರೆದ ಭಾಗವನ್ನು ಇಂದು ನಾವು ತಿಳಿಯೋಣ. ಆನೆಯ ನೇರಿಕೊಂಡು ಹೋದಿರೇ ನೀವು, ಕುದುರೆಯ ನೇರಿಕೊಂಡು ಹೋದಿರೇ ನೀವು, ಆನೆಯ ನೇರಿಕೊಂಡು ಹೋದಿರೇ ನೀವು, ಕುದುರೆಯ ನೇರಿಕೊಂಡು ಹೋದಿರೇ ನೀವು, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರೇ ಅಣ್ಣ, ಸತ್ಯದ ನಿಲವನರಿಯದೆ ಹೋದಿರಲ್ಲ, ಸದ್ಗುಣವೆಂಬ ಫಲವ ಬಿತ್ತದೆ ಬೆಳೆಯದೆ ಹೋದಿರಲ್ಲ, ಅಹಂಕಾರವೆಂಬ ಸತಮದ ಗಜವೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ, ನಮ್ಮ ಲಿಂಗ ದೇವರನ್ನರಿಯದೆ ನರಕಕ್ಕೆ ಭಾಜನವಾದಿರಲ್ಲ. ನಿಜಲಿಂಗದೇವರು ವಿವರಿಸತೊಡಗಿದರು. ರಾಜ್ಯಮದ ಎಂಬ ಆನೆಯನ್ನ ಏರಿಕೊಂಡು, ಸಿರಿಮದ ಎಂಬ ಕುದುರೆಯನ್ನ ಏರಿಕೊಂಡು, ಶರೀರದ ಅಲಂಕಾರ ಭೋಗಗಳಲ್ಲಿ ಮೈಮರೆತು ಹೋಗಿರುವ ಕೋಟಿ ಕೋಟಿ ಜನರು ತಮ್ಮ ಅಂತರಂಗದಲ್ಲಿ ಇರುವ ಬ್ರಹ್ಮಾಂಡಗತವಾಗಿರುವ ಸತ್ಯವನ್ನ ಅರಿಯದೇ ಹೋಗುವರು. ಸದ್ಗುಣಗಳನ್ನ ಬದುಕಿನ ಹೊಲದಲ್ಲಿ ಬಿತ್ತಿ ಬೆಳೆದುಕೊಳ್ಳದೆ ನಾಶವಾಗುವರು. ಅಹಂಕಾರ ಅಜ್ಞಾನಿಗಳ ದ್ವಂದ್ವದಲ್ಲಿ ಸಿಕ್ಕು ಘಾಸಿಯಾಗಿ ಪರಮಾತ್ಮನನ್ನರಿಯದೆ ನರಕದ ಹುಳುಗಳಾಗಿ ಸಾಯುವರು. ವಿವರಣೆ ಸಾಗಿದ್ದಂತೆಯೇ ಆ ವೇಷದಿಂದ ಅಪ್ಪರಿಸುತ್ತಾ ಕೌಶಿಕನು ಸಭಾಂಗಣದಲ್ಲಿ ಬಂದು ನಿಂತ. ಇದೇನು ಧರ್ಮಶಾಲೆಯೇ? ತಿರುಕರು ದಿಕ್ಕೇಡಿಗಳು ಬಂದು ಸೇರಿಕೊಂಡು ದೊಂಬಿ ಮಾಡಲಿಕ್ಕೆ? ಕೆಂಗೆಣ್ಣು ಬಿಟ್ಟ. ಅಹುದು ರಾಜ, ಜಗತ್ತೇ ಒಂದು ಧರ್ಮಶಾಲೆ. ಇದರ ಒಡೆಯನು ದೇವರು, ಉಚಿತವಾಗಿ ಇರಲು ಕೊಟ್ಟಿರುವನು. ನಿನ್ನ ಆಯುಷ್ಯವಿದ್ದಷ್ಟು ದಿನ ನೀನು, ನಮ್ಮದಿದಷ್ಟು ದಿನ ನಾವು ಯಾರು ಬೇರು ಬಿಟ್ಟುಕೊಂಡು ಇಲ್ಲೇ ಇರಲು ಬಂದವರಲ್ಲ. ನಿಜಲಿಂಗದೇವರು ಶಾಂತರಾಗಿ ನುಡಿದರು. ಬಾಯಿ ಮುಚ್ಚಿ, ನಿಮ್ಮ ಉಪದೇಶ ಕೇಳಲು ನಾನಿಲ್ಲಿಗೆ ಬಂದಿಲ್ಲ, ಗುಡುಗಿದ ಕೌಶಿಕ. ಮೊದಲ ಬಾರಿಗೆ ತಪ್ಪು ಮಾಡುವುದು ಅಪರಾಧ, ಅದನ್ನೇ ಮತ್ತೆ ಮತ್ತೆ ಮಾಡಿದರೆ ಮೂರ್ಖತನ. ಬದುಕಿನ ಗುರಿ ಏನು? ನಿನ್ನ ಒಳಗನ್ನ ಕೆದಕಿ ನೋಡು ರಾಜ. ಮೊದಲ ಬಾರಿಗೆ ತಪ್ಪು ಮಾಡುವುದು ಅಪರಾಧ, ಅದನ್ನೇ ಮತ್ತೆ ಮತ್ತೆ ಮಾಡಿದರೆ ಮೂರ್ಖತನ. ಬದುಕಿನ ಗುರಿ ಏನು? ನಿನ್ನ ಒಳಗನ್ನ ಕೆದಕಿ ನೋಡು ರಾಜ. ಅದರ ಅವಶ್ಯಕತೆ ನನಗಿಲ್ಲ ವೇಷಧಾರಿಗಳೇ, ಶಾಸಂಡಿಗಳೇ. ನೀವು ಕಾವಿಯ ಸೋಗಿನಲ್ಲಿ ಹೆಂಗಳೆಯರನ್ನ ಪತನಿಸಬಂದ ಮೋಸಗಾರರು. ಕೋಪದಿಂದ ಕನಲಿ ನಿಂತಿದ್ದ ಕೌಶಿಕ ಶಿವ ಶಿವ ಕಿವಿಯನ್ನ ಮುಚ್ಚಿಕೊಂಡರು ನಿಜಲಿಂಗದೇವರು. ಮಹಾದೇವಿಯು ಎದ್ದು ನಿಂತಳು. ಅವಳ ಶರೀರವು ಕಂಪಿಸತೊಡಗಿತ್ತು. ನರಾಧಮ, ಅಂಗವಿಕಾರದ ಸಂಗವ ಮರೆದು ಲಿಂಗದೇವನನ್ನ ಒಡಗೂಡಿಕೊಂಡಿರುವ ಮಹಾನುಭಾವರು ಇವರು. ಕಾಮವಿಕಾರದ ಕತ್ತಲೆ ಎಳಿದು ಭಕ್ತಿಯೇ ಪ್ರಾಣವಾಗಿರುವ ಘನವಂತವರು ಇವರು. ತ್ರಿಕರಣ ಶುದ್ಧರಾಗಿ ಶಿವನನ್ನ ನಂಬಿದ ಭಕ್ತರು ಇವರು. ಇವರನ್ನ ನಿಂದಿಸುವ ಸಾಹಸವೇ ನಿನ್ನದು, ಇಂಥವರನ್ನ ಅಳೆಯುವ ಪ್ರಯತ್ನವೇ? ಎಲೈ ಕಾಮದ ಕ್ರಿಮಿ, ಕ್ರೋಧದ ಮುದ್ದೆಯೇ? ಶರಣರ ನಿಲುವನ್ನ ನೀನು ಅರಿಯುವೆಯಾ? ಗಗನದ ಗುಂಪ ಚಂದ್ರಮ ಬಲ್ಲುದಲ್ಲದೆ ಕಡೆಯಲ್ಲಿದ್ದಾಡುವ ಹತ್ತು ಬಲ್ಲುದೇ ಅಯ್ಯ? ನದಿಯ ಗುಂಪ ತಾವರೆ ಬಲ್ಲುದಲ್ಲದೆ ಕಡೆಯಲ್ಲಿದ್ದ ಹೊನ್ನಾವರಿಕೆ ಬಲ್ಲುದೇ ಅಯ್ಯ?
ಪುಷ್ಪದ ಪರಿಮಳವ ತುಂಬಿ ಬಂದುದಲ್ಲದೆ ಕಡೆಯಲ್ಲಿ ತಾಡುವ ನೊರಜು ಬಲ್ಲುದೆ ಅಯ್ಯ. ಚನ್ನ ಮಲ್ಲಿಕಾರ್ಜುನಯ್ಯ, ನಿಮ್ಮ ಶರಣರ ನಿಲವ ನೀವೇ ಬಲ್ಲಿತೆರಲ್ಲದೆ ಈ ಕೋಣನ ಮೈ ಮೇಲಣ ಸೊಳ್ಳೆಗಳೆತ್ತ ಬಲ್ಲವಯ್ಯ. ಕೌಶಿಕನ ಕಡೆಗೆ ಕೈ ಮಾಡುತ್ತಾ ಆವೇಶದಿಂದ ಹೇಳಿದಳು ಮಹಾದೇವಿ. ಸಾಕು ಬಿಡು, ನಿನ್ನ ವೈಯಾರದ ಸೋಗು ನಾನು ಕಂಡರಿಯದ್ದಲ್ಲ. ನನ್ನೆದುರಿಗೆ ಮೈ ತುಂಬ ತಲೆ ತುಂಬ ಮುಸುಕು. ಈ ವಿಟರ ಮುಂದೆ ಹಾಡುವಾಗ ಸೆರಗೇಕೆ ಬೇಕು? ವ್ಯಂಗ್ಯವಾಗಿ ನುಡಿದ ಕೌಶಿಕ. ಅಹುದು, ನಿನ್ನ ಮಾತು ನಿಜ. ಒಲೊಮೆ ವಚ್ಚುತವಾದವರು ಖುಲ ಛಲವ ನರಸುವರೆ, ಮರುಳುಗೊಂಡುವರು ಲಜ್ಜಿ ನಾಚಿಕೆಯ ಬಲ್ಲರೆ. ಚನ್ನ ಮಲ್ಲಿಕಾರ್ಜುನ ದೇವಗೊಲಿದವರು ಲೋಕಾಭಿಮಾನವ ಬಲ್ಲರೆ. ಎರಡು ಹೃದಯಗಳು ಒಂದಾದಾಗ ಕುಲವಾಗಲಿ ಛಲವಾಗಲಿ ಹೇಗೆ ಇರದು? ಹುಚ್ಚು ಹಿಡಿದವನಿಗೆ ನಾಚಿಕೆ ಎಂಬುದು ಹೇಗಿರದು? ಪರಮಾತ್ಮನಿಗೆ ಮರುಳಾಗಿ ಒಲಿದವರಿಗೆ ಲೋಕದ ಪರಿವೇ ಇರದು? ಅವರ ಚಿತ್ತವೆಲ್ಲ ದೇವರ ಕಡೆಗೆ. ಸೆರಗು ಇದ್ದರೂ ಅಷ್ಟೇ, ಇಲ್ಲವಾದರೂ ಅಷ್ಟೇ. ಮಹಾದೇವಿ ಗುಡುಗಿದಳು. ನಿನ್ನ ಇನಿಯನ ಎದುರಿಗೆ ಪರಿಪುಷ್ಪ ಅಂಗಾಂಗಗಳ ಪ್ರದರ್ಶನ ಮಾಡಿ ಅವನನ್ನ ತಣಿಸಬೇಕಲ್ಲವೇ? ಕೌಶಿಕ ಚುಚ್ಚು ನುಡಿದಾಗ ಮಹಾದೇವಿಯ ಸಹನೆ ಮಿತಿಯನ್ನ ದಾಟಿತು. ಮುಚ್ಚು ಬಾಯಿ ನೀಚ, ನಾಲಿಗೆಯ ನರ ಬಿಗಿಯಿರಲಿ, ನಿನ್ನ ಮೆಚ್ಚುಗೆ ನನಗೇನು ಬೇಕಿಲ್ಲ. ಅಷ್ಟೇ ಆವೇಶದಿಂದ ಮಹಾದೇವಿಯು ನಿಂತಿದ್ದಳು. ನಿನ್ನ ಚನ್ನ ಮಲ್ಲಿಕಾರ್ಜುನ ಈ ಗುಂಪಿಯನಲ್ಲಿ ಯಾವನು? ತೋರಿಸು, ಅವನನ್ನ ಕಡಿದು ತುಂಡು ಮಾಡುವೆ. ಕುಳಿತ ಜಂಗಮರತ್ತ ಕೈ ತೋರಿ ಕತ್ತಿಯನ್ನ ಒರೆಯಿಂದ ಎಳೆದ. ನನ್ನ ಚನ್ನ ಮಲ್ಲಿಕಾರ್ಜುನ ಎಲ್ಲರಲ್ಲಿಯೂ ತುಂಬಿ ತುಳುಕುತ್ತಿರುವನು. ಇವರೆಲ್ಲರಲ್ಲಿ, ನಿನ್ನಲ್ಲಿ ನನ್ನಲ್ಲಿ, ಅವನನ್ನ ಕಾಣುವ ಶಕ್ತಿ ನಿನ್ನದ ಕಾಮದ ಕಣ್ಣುಗಳಿಗುಂಟೆ. ಈ ರುದ್ರ ನಾಟಕವನ್ನ ನೋಡುತ್ತಾ ಎಲ್ಲರೂ ಮೂಕರಾಗಿ ಚಿತ್ರದ ಗೊಂಬೆಗಳಂತೆ ಕುಳಿತರು. ಶಾಂತಿ ಮಗಳೇ, ಸಮಾಧಾನವಿರಲಿ, ನಿಜಲಿಂಗದೇವರು ನುಡಿದರು. ಶಾಂತಿ, ನಿಮ್ಮಂತಹ ವೇಷಧಾರಿಗಳು ಜಗತ್ತಿನಲ್ಲಿ ಇಲ್ಲದಿದ್ದರೆ ಶಾಂತಿ ಇರುವುದು? ಕೌಶಿಕ ಮೂದಲಿಸಿ ನುಡಿದ. ಆಗಲಿ, ನಾನು ವೇಷಧಾರಿ, ನೀನು ಅಲ್ಲವೇ ತಮ್ಮ. ನನ್ನದು ತ್ಯಾಗಿಯ ವೇಷ, ನಿನ್ನದು ಭೋಗಿಯ ವೇಷ. ಶಿವನ ನಾಟಕದಲ್ಲಿ ಯಾರೂ ನಟರಲ್ಲ, ಸರ್ವರೂ ನಟರೆ. ಎಲ್ಲರೂ ಬಣ್ಣ ಬಳಿದುಕೊಂಡವರೇ. ಒಂದು ದಿನ ಈ ಎಲ್ಲ ಬಣ್ಣಗಳನ್ನು ಅಳಿಸಿ ಮಣ್ಣಿನ ಮಡಿಲೊಳಗೆ ಮಲಗಬೇಕು. ನೀನು ಅದನ್ನೇ ಮರೆತಿರುವೆ, ಶಾಂತರಾಗಿ ನಿಜಲಿಂಗದೇವರು ಹೇಳಿದರು. ನೀವು ಬಾಯಿ ಮುಚ್ಚಿದರೆ ಒಳ್ಳಿತು, ಗೌರವಪೂರ್ಣವಾಗಿ ಎದ್ದು ನಡೆಯಿರಿ, ಇಲ್ಲವಾದರೆ ಕುತ್ತಿಗೆಗೆ ಕೈ ಹಾಕಿ ದಬ್ಬಿಸಬೇಕಾದೀತು. ನಿಜಲಿಂಗದೇವರು ಮೇಲಕ್ಕೆದ್ದರು. ಅದನ್ನ ಗಮನಿಸಿ ಉಳಿದ ಜಂಗಮರು ಎದ್ದು ನಿಂತರು. ಮಹಾದೇವಿಯು ದುಃಖ ಕ್ರೋಧಗಳೇ ಮೂರ್ತಿಗೊಂಡಂತೆ ಹೆಜ್ಜೆ ಇಡುತ್ತಾ ಅವರಿಗೆ ಅಡ್ಡವಾಗಿ ನಿಂತು ದೀನಳಾಗಿ ಕೇಳಿದಳು. ಶರಣರೇ, ಮುನಿಯದಿರಿ, ನನ್ನ ಬದುಕಿಗೊಂದು ಪರಿಹಾರವನ್ನು ತೋರಿರಿ. ನಿನ್ನ ಬದುಕಿಗೆ ಪರಿಹಾರವೇ? ಅದಿರುವುದು ನನ್ನ ಬಳಿ. ಸುಮ್ಮನೆ ಇತ್ತ ಕಡೆ ಬಾ. ಕೌಶಿಕನು ಮುಂದಾಗಿ ಅವಳ ಸ್ತೀರೆಯ ಸೆರಗನ್ನ ಬಿಗಿಯಾಗಿ ಹಿಡಿದು, ಭಿಕಾರಿಗಳೇ ನಡೆಯಿರಿನ್ನು ಎಂದು ಆಜ್ಞಾಪಿಸಿದ. ಮಹಾದೇವಿಯ ಮೈಯಲ್ಲಿ ಮಿಂಚಿನ ಸಂಚಾರವಾಯಿತು. ಯಾವುದು ಅದ್ಭುತ ಶಕ್ತಿ ತನ್ನೊಳಗೆ ಆವಿರ್ಭಾವ ಆಗಿದೆ ಎನಿಸಿತು. ಕಂಚಿನ ಕಂಠದಲ್ಲಿ ಹೇಳಿದಳು, ಕೈಸಿರಿಯ ದಂಡದ ಕೊಳಬಹುದಲ್ಲದೆ ಮೈಸಿರಿಯ ದಂಡವ ಕೊಳಲುಂಟೆ. ಉಟ್ಟ ಉಡುಗೆ ತೊಡುಗೆಗಳ ಸೆಳೆದುಕೊಳ್ಳಬಹುದಲ್ಲದೆ ಮುಚ್ಚಿ ಮುಸುಕಿರ್ದ ನಿರ್ವಾಣವ ಸೆಳೆದುಕೊಳ್ಳಬಹುದೇ? ಚನ್ನ ಮಲ್ಲಿಕಾರ್ಜುನ ದೇವರ ಬೆಳಗನುಟ್ಟು ಲಜ್ಜೆಗೆಟ್ಟವಳಿಗೆ ಉಡುಗೆ ತೊಡುಗೆಗಳ ಹಂಗೇಕೋ ಮರುಳೆ? ಕೈಸಿರಿಯ ದಂಡವ ಕೊಳಬಹುದಲ್ಲದೆ ಮೈಸಿರಿಯ ದಂಡವ ಕೊಳಲುಂಟೆ. ಉಟ್ಟ ಉಡುಗೆ ತೊಡುಗೆಗಳ ಸೆಳೆದುಕೊಳ್ಳಬಹುದಲ್ಲದೆ ಮುಚ್ಚಿ ಮುಸುಕಿರ್ದ ನಿರ್ವಾಣವ ಸೆಳೆದುಕೊಳ್ಳಬಹುದೇ? ಚನ್ನ ಮಲ್ಲಿಕಾರ್ಜುನ ದೇವರ ಬೆಳಗನುಟ್ಟು ಲಜ್ಜೆಗೆಟ್ಟವಳಿಗೆ ಉಡುಗೆ ತೊಡುಗೆಗಳ ಹಂಗೇಕೋ ಮರುಳೆ? ಮೂರ್ಖ, ಅವಿವೇಕಿ,
ಅಹಂಕಾರಿ, ಬಹಿರಂಗದ ಸೀರೆಯನ್ನು ನೀನು ಮುಟ್ಟಬಹುದು, ಎಳೆಯಬಹುದು. ನನ್ನ ಶರೀರವನ್ನು ಮುಸುಕಿರುವ ನಿರ್ವಾಣವನ್ನು ನೀನು ಸೆಳೆದುಕೊಳ್ಳಬಲ್ಲೆಯ? ನನ್ನ ಇನಿಯ ಚನ್ನ ಮಲ್ಲಿಕಾರ್ಜುನನು ದಿಗಂಬರ, ನಾನವನ ಮೀಸಲು ಸತಿ. ಅವನ ಕಾರುಣ್ಯವನ್ನೇ ಸೀರೆಯಾಗಿ ಉಟ್ಟ ನನಗೆ ಯಾವ ಸೀರೆಯ ಹಂಗೂ ಇಲ್ಲ. ಮಿಂಚಿನ ವೇಗದಲ್ಲಿ ಉಟ್ಟ ಸೀರೆಯನ್ನ ಮಹಾದೇವಿ ಕಳಚಿದಳು. ಕೌಶಿಕನು ದಿಗ್ರಾಂತನಾಗಿ ಸೆರಗನ್ನ ಬಿಟ್ಟು ಕಂಬದಂತೆ ನಿಂತ. ಬಿಚ್ಚಿದ ಸೀರೆಯನ್ನ ಉಂಡೆಗಟ್ಟಿ ಕೈಲಿ ಹಿಡಿದು ಶರವೇಗದಿಂದ ಮಹಾದೇವಿ ಅವನ ಮುಖಕ್ಕೆ ಎಸೆದಳು. ಎಲೈ ಅವಿವೇಕಿ, ಈ ನಶ್ವರವಾದ ಶರೀರವನ್ನ ನೋಡಲಿಕ್ಕೆ ಮುಟ್ಟಲಿಕ್ಕೆ ನಾಯಿಯಂತೆ ಬಸವಳಿಯುತ್ತಿದ್ದೆಯಲ್ಲ, ನೋಡಿಕೋ. ಅಮೇಧ್ಯದ ಮಡಿಕೆ, ಮೂತ್ರದ ಕುಡಿಕೆ, ಎಲವಿನ ತಡಿಕೆ, ಕೇವಿನ ಹಡಿಕೆ, ಸುಡಲಿ ದೇಹವ, ಒಡಲ ಬಿಡಿದು ಕೆಡದಿರು ಚನ್ನ ಮಲ್ಲಿಕಾರ್ಜುನನ ಅರಿಮರುಳೆ. ಏನಿದೆ ಇದರಲ್ಲಿ? ಬಿಳಿಯ ಚರ್ಮ, ಮೂಳೆಯ ಅಸ್ಥಿಪಂಜರ, ರಕ್ತದ ಮಡು, ಮಲಮೂತ್ರದ ಗುಂಡಿ, ಪಂಚಭೂತಗಳೊಳಗೆ ಹಂಚು ಹರಿಯಾಗುವ ಮಣ್ಣಿನ ಈ ಕಾಯಕ್ಕಾಗಿ ಎಷ್ಟು ಹಾತೊರೆದೆ. ವಿವೇಕಹೀನನಾದೆ, ಮತಿಭ್ರಷ್ಟನಾದೆ. ಎಷ್ಟು ಜನರನ್ನ ಹಿಂಸೆಗೆ ಈಡು ಮಾಡಿರುವೆ ಸರಿಯಾಗಿ ನೋಡು. ನೀನು ಬಯಸಿದ ದೇಹ ನಿನ್ನೆದುರಿಗಿದೆ. ಕೌಶಿಕ ಸ್ತಂಭೀಭೂತನಾಗಿದ್ದ. ಕಣ್ಣು ತೆರೆದಿದ್ದರೂ ಚಿತ್ತದ ಸುಳಿವು ಸಿಕ್ಕ ಕಡ್ಡಿಯಂತೆ ಗರಗರನೆ ಸುತ್ತುತ್ತಲಿತ್ತು. ಸುತ್ತಲಿನವರು ಎಲ್ಲರೂ ಕಟೆದು ಪ್ರತಿಷ್ಠಾಪಿಸಿದ ಪ್ರತಿಮೆಗಳಂತೆ ನಿಂತರು. ಮನುಷ್ಯ ದೇಹವು ಕೇವಲ ಭೋಗಕ್ಕಾಗಿ ಬಂದಿರುವುದಲ್ಲ. ನಾನು ಎಂಬ ಬೀಜದಿಂದ ನನ್ನದು, ನಾನು ನನ್ನಿಂದ ನನಗೆ ಎಂಬ ವ್ಯಾಪಕ ಸಂಸಾರ ಬೆಳೆಯುವುದು. ಆಗ ಅಜ್ಞಾನಕ್ಕೆ ಜನ್ಮ ನೀಡುವುದು. ಅಜ್ಞಾನದ ಶಿಶುಗಳೇ ಆಸೆ, ಕೋಪಗಳು. ಈ ಎಲ್ಲ ತಾಮಸ, ಹೊಗೆ ಮುಸುಕಿ ಅಜ್ಞಾನಿ ಮಾನವನು ಬಾಳ ಬಟ್ಟೆ ಕಾಣದೆ ಮುಕ್ಕರಿಸುವನು. ನಾನೆಂದರೆ ಈ ದೇಹವಲ್ಲ, ದೇಹದ ಸುಖವೊಂದೇ ಆತ್ಯಂತಿಕವಲ್ಲ. ನಾನೆಂದರೆ ದೇಹ ಯಂತ್ರವಾಹಕವಾದ ಆತ್ಮ ಎಂದು ಅರಿ, ಅದರ ಸುಖವನ್ನ ಕಾಣು. ಜಂಬೂ ದ್ವೀಪದ ಇತಿಹಾಸದಲ್ಲಿ ಹೆಣ್ಣಿನ ವಸ್ತ್ರಾಪಹರಣದ ಪ್ರಯತ್ನ ಎರಡು ಬಾರಿಯಾಗಿದೆ. ದಾಯಾದಿಗಳ ದೌರ್ಜನ್ಯಕ್ಕೆ ಸಿಕ್ಕಿ ಪಾಂಡವರ ಸತಿಯ ವಸ್ತ್ರಾಪಹರಣವಾಯಿತು. ಈಗ ಎರಡನೇ ಬಾರಿಗೆ ಚನ್ನ ಮಲ್ಲಿಕಾರ್ಜುನನ ಸತಿ ಮಹಾದೇವಿಯ ವಸ್ತ್ರಾಪಹರಣವಾಗಿದೆ. ಆದರೆ ಆಕೆ ಹೆಣ್ಣಾಗಿದ್ದಳು, ನಾನು ಹೆಣ್ಣಲ್ಲ. ನನ್ನದು ತೋರಲು ಹೆಣ್ಣು ರೂಪು, ಭಾವಿಸಲು ಗಂಡು ರೂಪು. ಆಕೆ ಗೃಹಿಣಿ, ನಾನು ವಿರಾಗಿಣಿ. ಆಕೆ ಸೀರೆಯನ್ನ ಬಿಗಿಯಾಗಿ ಹಿಡಿದುಕೊಳ್ಳಲು ಯತ್ನಿಸಿದಳು, ನಾನು ನಾನಾಗಿಯೇ ಕಿತ್ತು ಎಸೆದಿರುವೆ. ಏತಕ್ಕಾಗಿ ಗೊತ್ತೇ? ನಿನ್ನ ಕಣ್ಣು ತೆರೆಸಲು, ಪುರುಷ ಜನಾಂಗದ ಕಣ್ಣನ್ನ ತೆರೆಸಲು. ಆಕೆ ಮುಡಿಯನ್ನ ಬಿಚ್ಚಿ ಕೌರವ ಕುಲವನ್ನ ನಾಶ ಮಾಡುವ ಪ್ರತಿಜ್ಞೆ ಕೈಗೊಂಡಳು. ಆದರೆ ನಾನು ಈ ಪ್ರತಿಜ್ಞೆ ಕೈಕೊಳ್ಳೆನು. ನಿನ್ನನ್ನು ನಾಶ ಮಾಡಲು ಇಚ್ಛಿಸೆ, ಉತ್ಥಾನಗೊಳ್ಳಲು ಹರಸುವೆ. ಇನ್ನಾದರೂ ಬುದ್ಧಿ ಕಲಿತು ಪರಸ್ತ್ರೀಯರನ್ನ ಹೆತ್ತ ತಾಯಿಗಳೆಂದು ತಿಳಿದು ಉದ್ಧಾರ ಹೊಂದು ಎಂದು ನಿನ್ನ ತಾಯಿಯಾಗಿ ಹರಸುವೆ. ಮುಗಿಯಿತು ನನ್ನ ನಿನ್ನ ಸಂಬಂಧ, ಮುಗಿಯಿತು. ಐದು ವಾರಗಳ ವ್ರತ ಪೂರೈಸುವ ಮುನ್ನವೇ ಗುರು ಲಿಂಗ ಜಂಗಮ ಪೂಜೆಗೆ ಅಡ್ಡಿ ಬಂದು ಒಪ್ಪಂದವನ್ನು ಉಲ್ಲಂಘಿಸಿದೆ. ಅರಮನೆಯ ಬಂಧನ ಹರಿಯಿತು. ನಿನ್ನ ಬಾಳು ಬಂಗಾರವಾಗಲಿ, ದೈವಿ ಕರುಣೆಯಿಂದ ನಂದನ ವನವಾಗಲಿ. ಮಹಾದೇವಿ ತನ್ನ ನೀಳ್ಗೂದಲನ್ನ ನಗ್ನ ದೇಹಕ್ಕೆ ಹರಡಿಕೊಳ್ಳುತ್ತಾ ಆ ವೇಷದ ಹೆಜ್ಜೆಗಳನ್ನ ಇಕ್ಕುತ್ತ ತಲೆ ಬಾಗಿಲನ್ನ ದಾಟಿದಳು. ಮಹಾದೇವಿ, ಮಹಾದೇವಿ ಎಂದು ಎಚ್ಚೆತ್ತ ಕೌಶಿಕ ಚೀರುತ್ತಿದ್ದ. ಅವನಲ್ಲಿ ಕ್ರೋಧ ತೊಲಗಿ ಅಲ್ಲಿ ತೀವ್ರ ಆಘಾತಕ್ಕೆ ಎಡೆ ಮಾಡಿಕೊಟ್ಟಿತು. ಮಹಾದೇವಿ, ದೇವಿ ಎಂಬ ಕೌಶಿಕನ ಕೂಗಿನಿಂದ ಅರಮನೆ ಪ್ರತಿಧ್ವನಿಸಿತು. ಅವನು ಶಕ್ತಿ ಮೀರಿ ಕಿರುಚಿ ಕುಸಿದು ಬಿದ್ದನು. ಶರಣರೇ, ಇಂದಿನ ಪಾಡ್ಕಾಸ್ಟ್ನಲ್ಲಿ ನೀವು ತಿಳಿದಂತೆ ಮಹಾದೇವಿಯು ದಿಗಂಬರೆಯಾಗಿ ಅರಮನೆಯನ್ನ ತೊರೆತಾಳೆ. ಅರಮನೆಯಿಂದ ತನ್ನ ಕೂದಲನ್ನ ಬಿಚ್ಚಿ ಮೈ ಮೇಲೆ ಹರಡಿಕೊಂಡು ಅರಮನೆಯ ಹೊರಗೆ ಬರ್ತಾಳೆ.
ಇಲ್ಲಿಂದ ಮುಂದೆ ಏನಾಗುತ್ತೆ? ಆಕೆ ಎಲ್ಲಿ ಹೋಗ್ತಾಳೆ? ಜನರು ಆಕೆಯನ್ನ ಯಾವ ದೃಷ್ಟಿಯಿಂದ ನೋಡ್ತಾರೆ ಎಂಬುದನ್ನ ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ. ಶರಣು ಶರಣಾರ್ಥಿಗಳು.